जनता दल से कैंडिडेट मुसलमान को दिया गया है, मुसलमान जो कैंडिडेट दिया है बाबा साहब करके, बाबा साहब करके, वो भी कांग्रेस पार्टी में थे। वो लास्ट 2018 के अंदर यही कांग्रेस पार्टी के लिए नारायणपुर के लिए जवाबदारी उन्होंने ज्यादा करके उठाया था। अभी जनता दल से उनको कैंडिडेट बना गया बाबा साहब को। मैं यही जनता दल के जो हाईकमांड है, जो कुमार स्वामी रहने दो, देवेगौड़ा साहब रहने दो, उनको ये बात पूछना चाहता हूँ। देखे होंगे हाल ही के अंदर हाल ही के अंदर देवेगौड़ा कुमार स्वामी ने स्टेटमेंट दिया था कि भाई हम, हमारे पास पैसा नहीं है, हम कैंडिडेट को नहीं खड़ा करेंगे। तमको बोलते रो सर देवेगौड़ा मत कुमार स्वामी और माध्यम गोष्ठियल्ली घोषणे ಮಾಡಿದ್ರು ನಮ್ಮ ದುಡ್ಡಿಲ್ಲ ನಾ ಬಯ ಲಕ್ಷ ನಿಲ್ಸಲಾಗಲ್ಲ ನಾ ಬಯ ಲಕ್ಷ ನಿಲ್ಸಲ್ಲ ಅಂತ ಅವ್ರು ಬಯ ಲಕ್ಷ ಎಲ್ಲರೂ ನಿಲ್ಸಿಲ್ಲ ಬರೇ ಕೋಶ ಬಯ ಎಲ್ಲಿ ನಿಲ್ಸಿದ್ದಾರೆ ಮಸೀದನ್ನು ನಿಲ್ಸಬೇಕಾಗಿತ್ತಾನೆ ಹೌದು ಬೆಳಗಾವಿ ಪಾರ್ಲಿಮೆಂಟ್ನಲ್ಲಿ ನಿಲ್ಸಬೇಕಿದ್ದಾರೆ ಲೇ ಕುಮಾರ್ ಸ್ವಾಮಿ ಅವರೇ ದುಡ್ಡು ಎಲ್ಲಿಂದ ಬಂತು ನಿಮಗೆ ಈಗ ಕ್ಯಾಂಡಿಡೇಟ್ ಆಗಿದ್ರಲ್ಲ ನಮ್ಮ ಕ್ಯಾಂಡಿಡೇಟ್ ತಗೊಂಡು ಮುಸಲ್ಮಾನ್ ಕ್ಯಾಂಡಿಡೇಟ್ ಆಗಿದ್ರಲ್ಲ ಎಲ್ಲಿಂದ ಬಂತು ಸ್ವಾಮಿ ಕುಮಾರ್ ಸ್ವಾಮಿ ಅವರೇ ದುಡ್ಡು ನಿಮಗೆ ನಮ್ಮ ಗೊತ್ತು ಎಲ್ಲಿಂದ ಬಂದಿದೆ ಅಂತ ಈಗ ದೇವೇಗೌಡರ ಬಗ್ಗೆ ಮಾತಾಡಲು ಹೋಗಲ್ಲ ದೇವೇಗೌಡರು ರಾಜಕೀಯದ ಮೇಲೆ ಲೊಟ್ಟಿದ್ದಾರೆ ಕುಮಾರಸ್ವಾಮಿ ಬಿಜೆಪಿ ಏಜೆಂಟ್ ಆಗಿದ್ದಾರೆ ಏಜೆಂಟ್ ಕೆಲಸ ಮಾಡಿ ಆ ದಲಾಲಿ ಗುಂಪಲ್ಲಿ ಗುಚ್ಚಿಕ್ಕಿದೆಯಲ್ಲ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ನಿನ್ನೆ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಇದೇ ದೇವೇಗೌಡರಲ್ಲಿ ಬಿಟ್ಟಿಲ್ಲ ಅಂತ ಕುಮಾರಸ್ವಾಮಿ ದಯಮಾಡಿ ದುಡ್ಡು ಬೇಕು ಈ ತರ ದುಡ್ಡು ಏನಿಗೆ ಕುಮಾರಸ್ವಾಮಿ ಅವರೇ ನೀವು ಮಾಜಿ ಮುಖ್ಯಮಂತ್ರಿಯಾಗಿ ನಮಗೆ ನಿಮ್ಮ ಬಗ್ಗೆ ನಾಚಿಕೆ ಆಗ್ತದೆ ಈ ತರ ದಲಾಲಿ ಮಾಡಿ ಬಿಜೆಪಿ ಅಥವಾ 10 ಕೋಟಿನ ದುಡ್ಡು ತಗೊಂಡು ಇವತ್ತು ಕ್ಯಾಂಡಿಡೇಟ್ ಆಗ್ತೀರಾ ಎಷ್ಟು ಕೋಟಿಗೆ ಸರಿ ಅಂತ ನೀವು ಜನಗಳು ಹೇಳ್ಬೇಕಾಗ್ತದೆ 10 ಕೋಟಿಗೆ ಅದು ಬಿಜೆಪಿಗೆ ಓಟ್ ಕೊಟ್ಟಿಗೆ